ನಮಸ್ಕಾರ ವೀಕ್ಷಕರೇ, ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವರದಿ, ತುರ್ತು ಸೇವೆಗಾಗಿ ಸಾಗುತ್ತಿದ್ದ ಆಂಬ್ಯುಲೆನ್ಸ್ ಚಾಲಕನ ಮೇಲೆ ಹಲ್ಲೆ ಮಾಡಿದ ಕಾರು ಚಾಲಕ. ಈ ಘಟನೆ ನಡೆದಿದ್ದು ಬೆಳ್ತಂಗಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ. ಬೆಳ್ತಂಗಡಿ ತುರ್ತು ಸೇವೆಯಲ್ಲಿ ಹೋಗುತ್ತಿದ್ದ ಪಶು ಇಲಾಖೆ ವಾಹನ ಚಾಲಕನ ಮೇಲೆ ಹಲ್ಲೆ. ಕ್ಷುಲ್ಲಕ ವಿಚಾರದಲ್ಲಿ ಆಂಬ್ಯುಲೆನ್ಸ್ ಬಾಗಿಲು ತೆಗೆದು ಕೈ ಮತ್ತು ಕಾಲಿನಿಂದ ಹಲ್ಲೆ ಮಾಡಿದ ಘಟನೆ. ಬೆಂಗಳೂರಿನ ಮಲ್ಲೇಶ್ವರಂ ನಿವಾಸಿ HDF ಬ್ಯಾಂಕ್ನ ಉದ್ಯೋಗಿ ಶರತ್ ಎಂಬಾತ. ಸುಬ್ರಹ್ಮಣ್ಯ ನಿವಾಸಿಯಾದ ರಕ್ಷಿತ್ 27 ವರ್ಷ ಹಲ್ಲೆಗೊಳದ ಚಾಲಕನಾಗಿದ್ದು, ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕದ ಆಂಬ್ಯುಲೆನ್ಸ್ ರೋಡ್ ಶಿಫ್ಟ್ ಸಂಸ್ಥೆ ಚಿಕ್ಕಮಗಳೂರು ಜಿಲ್ಲೆಯ ಉಪಾಧ್ಯಕ್ಷರಾದ ಅಬ್ದುಲ್ ಜಬ್ಬರ್ ರವರು ನ್ಯಾಷನಲ್ ಮೀಡಿಯಾದ ಜೊತೆಗೆ ಮಾತನಾಡಿದರು. ಅಖಿಲ ಕರ್ನಾಟಕ ಆಂಬ್ಯುಲೆನ್ಸ್ ರೋಡ್ ಸೇಫ್ಟಿ ಸಂಸ್ಥೆಯ ಉಪಾಧ್ಯಕ್ಷರಾದಂತಹ ಅಬ್ದುಲ್ ಜಬ್ಬಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅಬ್ದುಲ್ ಜಬ್ಬಾರ್ ಅವರೇ, ಏನು ಬೆಳ್ತಂಗಡಿಯಲ್ಲಿ ನಿಮ್ಮ ಆಂಬ್ಯುಲೆನ್ಸ್ ಚಾಲಕನ ಮೇಲೆ ಹಲ್ಲೆ ನಡೆಯುತ್ತೆ, ಅದ್ರ ವಿಚಾರವಾಗಿ ಏನು ಹೇಳಕ್ ಬಯಸ್ತೀರಿ? ಅದ್ರ ವಿಚಾರದಲ್ಲಿ ಹೇಳದಂತ ಹೇಳಿದ್ರೆ, ಈಗ ನಮ್ಮ ಅಧ್ಯಕ್ಷರು ಅವರೆಲ್ಲ ಮಾತಾಡಿದ್ದಾರೆ. ಬೆಳ್ತಂಗಡಿ ಸ್ಟೇಷನಲ್ಲಿ FIR ಕೂಡ ಆಗ್ತಾ ಇದೆ. ಅದ್ರ ನಂತರ ಒಂದು ಸ್ಟೇಟ್ ಪ್ರೆಸಿಡೆಂಟ್ ಸೋಯಿಬ್ ಅಂತ ಹೇಳೊಬ್ರು ಇದ್ದಾರೆ, ಅವರು ಮಂಗಳೂರು SP ಅವರಿಗೆ ಈ ಮೇಲ್ ಮಾಡಕ್ಕೆ ಹೊರಟಿದ್ದಾರೆ. ಈಗ ಅವ್ರು ಮಾಡ್ಬೋದು. ಅದ್ರ ನಂತರ ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವ ಮೂಲೆಯಲ್ಲಿ ಎಷ್ಟೆಷ್ಟು ಸ್ಟೇಷನ್ಗಳಿದೆ, ಎಲ್ಲ ಕಡೆಯೂ ಅವನ ಮೇಲೆ FIR ದಾಖಲಿಸಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಇದರಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗಲಿ, ಬೇರೊಂದಾಗಲಿ, ಇನ್ನೊಂದಾಗಲಿ ಯಾವುದು ಮಾಡೋಕ್ಕೆ ನಾವು ಬಿಡಲ್ಲ. ನಮ್ಮ ಸಂಘ ಸಂಸ್ಥೆಗಳಿಂದ ಏನೆಲ್ಲ ರೀತಿಯಲ್ಲಿ ಯಾವ್ಯಾವ ರೀತಿಯಲ್ಲಿ ನಮಗೆ ಏನೆಲ್ಲ ಮಾಡೋಕ್ಕಾಗುತ್ತೆ ಆ ರೀತಿಯಲ್ಲಿ ಮಾಡ್ತೀವಿ ನಾವು. ಅದು ಯಾವುದೇ ಕಾರಣಕ್ಕೂ ನಾವು ಬಿಡಕ್ಕೆ ತಯಾರಿಲ್ಲ. ಅದೂ ಅಲ್ಲದೆ ಅವನ ಅಲ್ಲೇ ಮಾಡಿದವನು ಯಾವ ರೀತಿಯಲ್ಲಿ ಮಾಡಿದೆ ಅಂತ ನೀವು ವಿಡಿಯೋ ಮುಖಾಂತರ ನಿಮಗೂ ನೋಡ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ಈಗ ಅರ್ಧ ಅರ್ಥ ಇದೆ ಆಲ್ರೆಡಿ. ಇನ್ನು ನಿಮ್ಮ ಮೀಡಿಯಾದಲ್ಲೂ ನೀವು ಕರೆದಿದ್ದೀರಾ ಈಗ ನಮ್ಮನ್ನು, ನಿಮ್ಮ ಮೀಡಿಯಾದಲ್ಲೂ ಇನ್ನು ಬರುತ್ತೆ. ಈ ರೀತಿ ಮಾಡೋದ್ರಿಂದ ನಾವು ಎಷ್ಟೋ ಜನಗಳಿಗೆ ಯಾವ್ಯಾವ ಸಂದರ್ಭಗಳಲ್ಲಿ ಕೆಲವು ಸಂದರ್ಭಗಳೆಲ್ಲ ಕೆಲವು ಪೇಷಂಟ್ಗಳನ್ನು ಕರ್ಕೊಂಡು ಹೋದಾಗ ನಮಗೆ ಒಂಥರ ಭಯ ಇರ್ತದೆ. ಆ ರೀತಿ ಗಾಡಿ ಹೊಡಿಬೇಕಾಗುತ್ತೆ. ಆ ರೀತಿ ಇವನೊಂದು ಎಮರ್ಜೆನ್ಸಿ ಹೋಗೋಂಥ ಸಂದರ್ಭದಲ್ಲಿ ಒಂದು ಸೈಡ್ ಕೊಡೋ ವಿಚಾರದಲ್ಲಿ ಅಂತ ನನಗೆ ತಿಳಿದಿದ್ದ ಪ್ರಕಾರ ಇರೋ ಮಾಹಿತಿ ಹಂಗೆ ಇದೆ. ಆದರೂ ಕೂಡ ಅವ್ನು ಮಾಡಿದ್ದು ಭಾರಿ ದೊಡ್ಡ ತಪ್ಪು, ಅದು ಅದಕ್ಕೆ ನಾವು ಖಂಡಿಸ್ತೀವಿ. ಅದು ಅಲ್ಲದೆ ಆಲ್ರೆಡಿ FIR ರೆಡಿ ಆಗುತ್ತೆ. FIR ಆಗಿದ ತಕ್ಷಣ ಈಗ ಒಂದು ಹಾಫ್ ಅನ್ ಅವರಲ್ಲಿ ನಮ್ಮ ಗ್ರೂಪ್ಗಳಲ್ಲೆಲ್ಲ ಕಾಪಿ ಬರುತ್ತೆ ಅದ್ರದ್ದು. ಅದ್ರ ನಂತರ ನಾವು ಎಲ್ಲ ಕಡೆ ನಾಳೆ ಆದರೆ ಚಿಕ್ಕಮಗಳೂರು SP ಹತ್ರ ಹೋಗಿ ಒಂದು ಕಂಪ್ಲೇಂಟ್ ಮಾಡಬೇಕು ಅಂತ ಇದ್ದೀವಿ. ಅದ್ರ ನಂತರ ಹಾಸನದಲ್ಲಿ ಅವ್ರು ನಮ್ಮ ಅಧ್ಯಕ್ಷರು ಅವರೆಲ್ಲ ಮಾಡ್ತಾರೆ, ಮತ್ತು ನಮ್ಮ ಗ್ರೂಪಲ್ಲಿ ಇರುವ ಎಲ್ಲ ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳೆಲ್ಲ ಇದ್ದಾರೆ ಒಂದೊಂದು ಡಿಸ್ಟಿಕಿಂದು. ಅವ್ರ ಹತ್ರ ಎಲ್ಲ ಒಂದು ಮಾತಾಡಿಸ್ಕೊಂಡು ನಮ್ಮ ಗ್ರೂಪಲ್ಲಿ ಒಂದು ಚರ್ಚೆ ಮಾಡಿ ಎಲ್ಲೆಲ್ಲ ಯಾವ ರೀತಿಯಲ್ಲಿ ಅವನಿಗೆ ಕ್ರಮ ಕೈಗೊಳ್ಳಕ್ಕಾಗುತ್ತೆ ಅದೆಲ್ಲ ಮಾಡ್ತಾ ಇದೀವಿ. ಈಗ ನಿಮ್ಮ ಸಂಘಟನೆಯಿಂದ ಈಗ ನಿಮಗೆ ಯಾವಾಗ ತಿಳಿತು ಈ ವಿಚಾರ, ಯಾವಾಗ ಹಲ್ಲೆ? ನನಗೆ ನನ್ನ ಗಮನಕ್ಕೆ ಅಂತ ಹೇಳಿದ್ರೆ ಒಂದು ಮೂರುವರೆ ಅಷ್ಟೊತ್ತಿಗೆ ನನ್ನೊಂದು ವಾಟ್ಸಪ್ ನಂದೊಂದು ಗ್ರೂಪ್ ಇದೆ, ಅಖಿಲ ಕರ್ನಾಟಕ ಆಂಬ್ಯುಲೆನ್ಸ್ ರೋಡ್ ಸೇಫ್ಟಿ ಅಂತ ಇರೋ ಒಂದು ಗ್ರೂಪ್ ಇದೆ. ಆ ಗ್ರೂಪಲ್ಲಿ 1,060 ಜನ ಏನ ಇದ್ದೀವಿ ನಾವು. 1,000 ಜನ ಕರ್ನಾಟಕದ ಆಂಬ್ಯುಲೆನ್ಸ್ ಚಾಲಕರು ಡ್ರೈವರ್ಗಳಿದ್ದಾರೆ ಅದರಲ್ಲಿ. ಅದರಲ್ಲಿ ಈ ರೀತಿ ಇವನೊಂದು ಬಂದಾಗ ಅದು ವಿಚಾರಿಸಿದಾಗ ಈ ರೀತಿ ಹೊಡ್ತಾ ಆಡಿದ್ದು, ಮತ್ತು ಅದ್ರ ನಂತರ ವಿಡಿಯೋಸ್ಗಳೆಲ್ಲ ಬಂತು, ಫೋಟೋಸ್ ಬಂತು, ನಮ್ಮದು ಡ್ರೈವರು ಹಾಸ್ಪಿಟ್ಲಲ್ಲಿ ಮಲಗಿದ್ದು ಫೋಟೋಸ್ ಎಲ್ಲ ಬಂತು. ಅದೇ ಸಂದರ್ಭದಲ್ಲಿ ಬೆಳ್ತಂಗಡಿ ಅವ್ರಿಗೆ ಮಾತಾಡಿಸ್ದೆ. ಬೆಳ್ತಂಗಡಿ ಅವರು ಹೇಳಿದ್ರು ಈ ರೀತಿ ಆಗಿದೆ ಅಂತ, ಅವ್ರು ಯಾವುದೇ ಕಾರಣಕ್ಕೂ ಬಿಡಬೇಡಿ, ಮತ್ತು ನಾವು ಸ್ವಲ್ಪ ದೂರದಲ್ಲಿ ಇದ್ದಿದ್ರಿಂದ ಹೋಗೋಕ್ಕಾಗಲಿಲ್ಲ, ಎಲ್ಲ ಹೋಗ್ತಿದ್ದೀವಿ ನಾವು. ನಿಮ್ಮ ಆಂಬ್ಯುಲೆನ್ಸ್ ಚಾಲಕನಿಗೆ ತೀವ್ರವಾಗಿ ಪೆಟ್ಟಾಗಿದೆ ಅಂತ ಹೇಳಿ ತಿಳಿದು ಬಂದಿದೆ. ಹೌದು, ನಿಜವಾಗ್ಲೂ ಆಗಿದೆ, ಪೆಟ್ಟಾಗಿದೆ, ಹಾಸ್ಪಿಟ್ಲಲ್ಲಿ ಇದ್ದಾನೆ ಆಲ್ರೆಡಿ. ಅವ್ರ ಮೇಲೆ ಅದೇ ಹೇಳ್ತಿರೋದಲ್ಲ, ಈಗ FIR ಹಾಕ್ಸ್ತಾ ಇದ್ದೀವಿ. ನೀವು ಆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ, ಅದರಲ್ಲಿ ಅವನೆಷ್ಟು ಮಾತಾಡ್ತಿದ್ದಾನೆ. ಅದೇ ಥರ ಅವನ ಪತ್ನಿನೂ ಡ್ರೈವರ್ ಮೇಲೆ ಅಲ್ಲೇ ಮಾಡೋಕ್ಕೆ ಹೊರಟಿದ್ದಾಳೆ. ಅದು ಕೂಡ ಈಗ ಹೇಳಿದ್ದೀವಿ ಅವಳ ಮೇಲೆ ಒಂದು FIR ಹಾಕ್ಸಕ್ಕಾದ್ರೆ ಮಾಡಿ ಅಂತ. ಮತ್ತು ಗಾಡಿ ಹೊಡೆದಿದ್ದ ಗಾಡಿ ಡ್ರೈವರ್, ಆ ಗಾಡಿ ಇನ್ನೂ ಇನ್ಶೂರೆನ್ಸ್ ಇಲ್ಲ ಆ ಗಾಡಿಗೆ, ಅದ್ರ ಮೇಲೆ FIR ಹಾಕ್ಸ್ಬೇಕು ಅಂತ ಇದೀವಿ. ಸರ್ 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 ಸರ್
ಗಾಡಿ ಬರ ಗೊತ್ತಾ ನಿಮ್ಗೆ ಏನಾಯ್ತು ಅಂತ? ಗೊತ್ತಾ? ಗೊತ್ತಿದೆ ಮಾತಾಡ್ದ ನಿಮ್ಗೆ ಗೊತ್ತಾ? ನ್ಯಾಷನಲ್ ಮೀಡಿಯಾ ಮಾಗುಂಡಿಯೊಂದಿಗೆ ಬಿ ಆರ್ ನಾಡಗೌಡ ವರದಿಗಾರರಂತ ಬಾಳೆಹೊನ್ನೂರು. ಈ ಚಾನಲ್ನ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಕೊಡಿ.